नमस्कार एल्लरिगू। ई वीडियोली नावु सामान्यवागी बळसुवंतह क्रियापदगळु हागू अवुगळ रूपगळन्नु उदाहरणे वाक्यगळ समेत कलियोण। सरिना, कॉमन वर्ब्स एंड देयर फॉर्म्स नंबर 31। स्टिक अंद्रे अंटिसु, स्टिक V1 रूप, स्टक V2 रूप, स्टक V3 रूप, स्टिक्स S रूप, स्टिकिंग ING रूप। स्टिक द पीसेस ऑन विथ टाइल सिमेंट, टाइल सिमेंट नोंदिगे तुंडुगळन्नु अंटिसी। स्टिक द पीसेस ऑन विथ टाइल सिमेंट, इल्ली स्टिक V1 रूप। ई स्टक द नोट टू द डोर, नानु नोटन्नु बागिलिगे अंटिसिदे। ई स्टक द नोट टू द डोर, इल्ली स्टक V2 रूप। Someone has stuck posters all over the walls, ಗೋಡೆಗಳ ಮೇಲೆ ಯಾರೋ ಪೋಸ್ಟರ್ ಅಂಟಿಸಿದ್ದಾರೆ। Someone has stuck posters all over the walls, ಇಲ್ಲಿ stuck V3 ರೂಪ। all over the walls ಅಂದ್ರೆ ಗೋಡೆಯ ತುಂಬಾ ಅಂತ। This food sticks to the teeth, ಈ ಆಹಾರವು ಹಲ್ಲುಗಳಿಗೆ ಅಂಟಿಕೊಳ್ಳುತ್ತದೆ। This food sticks to the teeth, ಇಲ್ಲಿ sticks S ರೂಪ। His wet clothes were sticking to his body, ಅವನ ಒದ್ದೆ ಬಟ್ಟೆ ಅವನ ದೇಹಕ್ಕೆ ಅಂಟಿಕೊಂಡಿತ್ತು। His wet clothes were sticking to his body, ಇಲ್ಲಿ sticking ING ರೂಪ। Stir ಅಂದ್ರೆ ಕಲಕು, stir V1 ರೂಪ, stirred V2 ರೂಪ, stirred V3 ರೂಪ, stirs S ರೂಪ, stirring ING ರೂಪ। I need a teaspoon to stir my tea, ನನ್ನ ಚಹಾವನ್ನು ಕಲಕಲು ನನಗೆ ಒಂದು ಟೀ ಚಮಚ ಬೇಕು। I need a teaspoon to stir my tea, ಇಲ್ಲಿ stir V1 ರೂಪ। The helicopter stirred up clouds of dust, helicopter ಧೂಳಿನ ಮೋಡಗಳನ್ನು ಕಲಕಿತು। The helicopter stirred up clouds of dust, ಇಲ್ಲಿ stirred V2 ರೂಪ। The vegetables are stirred into the rice while it is hot, ಅಕ್ಕಿ ಬಿಸಿಯಾಗಿರುವಾಗ ತರಕಾರಿಗಳನ್ನು ಬೆರೆಸಲಾಗುತ್ತದೆ। The vegetables are stirred into the rice while it is hot, ಇಲ್ಲಿ stirred V3 ರೂಪ, ಬೆರೆಸುವುದು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ। The story stirs something in our memory, ಕಥೆಯು ನಮ್ಮ ನೆನಪಿನಲ್ಲಿ ಏನೋ ಕಲಕುತ್ತದೆ। The story stirs something in our memory, ಇಲ್ಲಿ stirs S ರೂಪ। Keep stirring until the sauce thickens, ಸಾಸ್ ದಪ್ಪವಾಗುವವರೆಗೆ ಕಲಕುತ್ತಾ ಇರಿ। ಕೀಪ್ ಸ್ಟರಿಂಗ್ ಅಂಟಿಲ್ ದ ಸಾಸ್ ಥಿಕನ್ಸ್, ಇಲ್ಲಿ ಸ್ಟರಿಂಗ್ ಐಎನ್ಜಿ ರೂಪ। ಸ್ಟಾಪ್ ಅಂದ್ರೆ ನಿಲ್ಲಿಸು ಅಥವಾ ತಡೆ, ಸ್ಟಾಪ್ V1 ರೂಪ, ಸ್ಟಾಪ್ಡ್ V2 ರೂಪ, ಸ್ಟಾಪ್ಡ್ V3 ರೂಪ, ಸ್ಟಾಪ್ಸ್ S ರೂಪ, ಸ್ಟಾಪಿಂಗ್ ING ರೂಪ। We must stop him from seeing her somehow, ಹೇಗಾದರೂ ಮಾಡಿ ಅವನು ಅವಳನ್ನು ನೋಡುವುದನ್ನು ತಡೆಯಬೇಕು। We must stop him from seeing her somehow, ಇಲ್ಲಿ stop V1 ರೂಪ। He stopped the machine and left the room, ಅವನು ಯಂತ್ರವನ್ನು ನಿಲ್ಲಿಸಿ ಕೋಣೆಯಿಂದ ಹೊರಹೋದನು। He stopped the machine and left the room, ಇಲ್ಲಿ stopped V2 ರೂಪ। The rain has stopped and the sun is shining, ಮಳೆ ನಿಂತಿದ್ದು ಬಿಸಿಲು ಬಂದಿದೆ। The rain has stopped and the sun is shining, ಇಲ್ಲಿ stopped ವರ್ಬಿನ ಮೂರನೇ ರೂಪ। The plane stops in Mangalore before going on to Bangalore, ಬೆಂಗಳೂರಿಗೆ ಹೋಗುವ ಮುನ್ನ ವಿಮಾನ ಮಂಗಳೂರಿನಲ್ಲಿ ನಿಲ್ಲುತ್ತದೆ। The plane stops in Mangalore before going on to Bangalore,
ಇಲ್ಲಿ ಸ್ಟಾಪ್ಸ್ ವರ್ಬಿನ ಎಸ್ ರೂಪ. ಆರ್ ಯು ಸ್ಟಾಪಿಂಗ್ ಟು ಡ್ರಿಂಕ್ ಟೀ, ನೀವು ಚಹಾ ಕುಡಿಯಲು ನಿಲ್ಲಿಸುತ್ತಿದ್ದೀರಾ? ಆರ್ ಯು ಸ್ಟಾಪಿಂಗ್ ಟು ಡ್ರಿಂಕ್ ಟೀ, ಇಲ್ಲಿ ಸ್ಟಾಪಿಂಗ್ ಐ ಎನ್ ಜಿ ರೂಪ. ಸ್ಟೋರ್ ಅಂದರೆ ಶೇಖರಿಸು, ಸ್ಟೋರ್ ವಿ ಒನ್ ರೂಪ, ಸ್ಟೋರ್ಡ್ ವಿ ಟು ರೂಪ, ಸ್ಟೋರ್ಡ್ ವಿ ತ್ರೀ ರೂಪ, ಸ್ಟೋರ್ಸ್ ಎಸ್ ರೂಪ, ಹಾಗೂ ಸ್ಟೋರಿಂಗ್ ಐ ಎನ್ ಜಿ ರೂಪ. ವಿ ನೀಡ್ ಟು ಸ್ಟೋರ್ ದೀಸ್ ಬಾಕ್ಸಸ್ ಇನ್ ದ ವೇರ್ ಹೌಸ್, ನಾವು ಈ ಪೆಟ್ಟಿಗೆಗಳನ್ನು ಗೋದಾಮಿನಲ್ಲಿ ಶೇಖರಿಸಬೇಕು. ವಿ ನೀಡ್ ಟು ಸ್ಟೋರ್ ದೀಸ್ ಬಾಕ್ಸಸ್ ಇನ್ ದ ವೇರ್ ಹೌಸ್, ಇಲ್ಲಿ ಸ್ಟೋರ್ ವಿ ಒನ್ ರೂಪ. ಹಿ ಸ್ಟೋರ್ಡ್ ಹಿಸ್ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಇನ್ ಆನ್ ಆಲ್ಬಮ್, ಅವರು ತಮ್ಮ ಅಂಚೆ ಚೀಟಿಗಳ ಸಂಗ್ರಹವನ್ನು ಆಲ್ಬಮ್ನಲ್ಲಿ ಶೇಖರಿಸಿದರು. ಹಿ ಸ್ಟೋರ್ಡ್ ಹಿಸ್ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಇನ್ ಆನ್ ಆಲ್ಬಮ್, ಇಲ್ಲಿ ಸ್ಟೋರ್ಡ್ ವಿ ಟು ರೂಪ. ದ ಐಟಮ್ಸ್ ಹ್ಯಾವ್ ಬೀನ್ ಸ್ಟೋರ್ಡ್ ಇನ್ ದ ಬೇಸ್ಮೆಂಟ್ ಫಾರ್ ಇಯರ್ಸ್, ವಸ್ತುಗಳನ್ನು ನೆಲಮಾಳಿಗೆಯಲ್ಲಿ ವರ್ಷಗಳಿಂದ ಸಂಗ್ರಹಿಸಲಾಗಿದೆ. ದ ಐಟಮ್ಸ್ ಹ್ಯಾವ್ ಬೀನ್ ಸ್ಟೋರ್ಡ್ ಇನ್ ದ ಬೇಸ್ಮೆಂಟ್ ಫಾರ್ ಇಯರ್ಸ್, ಇಲ್ಲಿ ಸ್ಟೋರ್ಡ್ ವಿ ತ್ರೀ ರೂಪ. ದ ಫ್ಯಾಕ್ಟರಿ ಸ್ಟೋರ್ಸ್ ರಾ ಮೆಟೀರಿಯಲ್ಸ್ ಇನ್ ದ ವೇರ್ ಹೌಸ್, ಕಾರ್ಖಾನೆಯು ಕಚ್ಚಾ ವಸ್ತುಗಳನ್ನು ಗೋದಾಮಿನಲ್ಲಿ ಸಂಗ್ರಹಿಸುತ್ತದೆ. ದ ಫ್ಯಾಕ್ಟರಿ ಸ್ಟೋರ್ಸ್ ರಾ ಮೆಟೀರಿಯಲ್ಸ್ ಇನ್ ದ ವೇರ್ ಹೌಸ್, ಇಲ್ಲಿ ಸ್ಟೋರ್ಸ್ ಎಸ್ ರೂಪ. ಹಿ ಹ್ಯಾಸ್ ಬೀನ್ ಸ್ಟೋರಿಂಗ್ ಅಪ್ ಫುಡ್ ಫಾರ್ ದ ವಿಂಟರ್, ಅವರು ಚಳಿಗಾಲಕ್ಕಾಗಿ ಆಹಾರವನ್ನು ಸಂಗ್ರಹಿಸುತ್ತಿದ್ದಾರೆ. ಹಿ ಹ್ಯಾಸ್ ಬೀನ್ ಸ್ಟೋರಿಂಗ್ ಅಪ್ ಫುಡ್ ಫಾರ್ ದ ವಿಂಟರ್, ಇಲ್ಲಿ ಸ್ಟೋರಿಂಗ್ ಐ ಎನ್ ಜಿ ರೂಪ. ಸಬ್ಮಿಟ್ ಅಂದರೆ ಸಲ್ಲಿಸು, ಸಬ್ಮಿಟ್ ವಿ ಒನ್ ರೂಪ, ಸಬ್ಮಿಟೆಡ್ ವಿ ಟು ರೂಪ, ಸಬ್ಮಿಟೆಡ್ ವಿ ತ್ರೀ ರೂಪ, ಸಬ್ಮಿಟ್ಸ್ ಎಸ್ ರೂಪ, ಸಬ್ಮಿಟಿಂಗ್ ಐ ಎನ್ ಜಿ ರೂಪ. ಪ್ಲೀಸ್ ಸಬ್ಮಿಟ್ ದ ಡಾಕ್ಯುಮೆಂಟ್ ಟು ಮೀ, ದಯವಿಟ್ಟು ಡಾಕ್ಯುಮೆಂಟ್ ಅನ್ನು ನನಗೆ ಸಲ್ಲಿಸಿ. ಪ್ಲೀಸ್ ಸಬ್ಮಿಟ್ ದ ಡಾಕ್ಯುಮೆಂಟ್ ಟು ಮೀ, ಇಲ್ಲಿ ಸಬ್ಮಿಟ್ ವಿ ಒನ್ ರೂಪ. ಐ ಸಬ್ಮಿಟೆಡ್ ಮೈ ಪೇಪರ್ಸ್ ಟು ದಿ ಎಕ್ಸಾಮಿನರ್, ನಾನು ನನ್ನ ಪೇಪರ್ಗಳನ್ನು ಪರೀಕ್ಷಕರಿಗೆ ಸಲ್ಲಿಸಿದೆ. ಐ ಸಬ್ಮಿಟೆಡ್ ಮೈ ಪೇಪರ್ಸ್ ಟು ದಿ ಎಕ್ಸಾಮಿನರ್, ಇಲ್ಲಿ ಸಬ್ಮಿಟೆಡ್ ವಿ ಟು ರೂಪ. ಆಲ್ ಅಪ್ಲಿಕೇಶನ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಬೈ ಮಂಡೇ, ಎಲ್ಲ ಅರ್ಜಿಗಳನ್ನು ಸೋಮವಾರದೊಳಗೆ ಸಲ್ಲಿಸಬೇಕು. ಆಲ್ ಅಪ್ಲಿಕೇಶನ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಬೈ ಮಂಡೇ, ಇಲ್ಲಿ ಸಬ್ಮಿಟೆಡ್ ವಿ ತ್ರೀ ರೂಪ. ಅರುಣ್ ಸಬ್ಮಿಟ್ಸ್ ದ ಡಾಕ್ಯುಮೆಂಟ್ಸ್ ಟು ದ ಮ್ಯಾನೇಜರ್ ಡೈಲಿ, ಅರುಣ್ ಪ್ರತಿದಿನ ಮ್ಯಾನೇಜರ್ಗೆ ದಾಖಲೆಗಳನ್ನು ಸಲ್ಲಿಸುತ್ತಾನೆ. ಅರುಣ್ ಸಬ್ಮಿಟ್ಸ್ ದ ಡಾಕ್ಯುಮೆಂಟ್ಸ್ ಟು ದ ಮ್ಯಾನೇಜರ್ ಡೈಲಿ, ಇಲ್ಲಿ ಸಬ್ಮಿಟ್ಸ್ ಎಸ್ ರೂಪ. ಹಿ ಈಸ್ ಕರೆಂಟ್ಲಿ ಸಬ್ಮಿಟಿಂಗ್ ಹಿಸ್ ಅಪ್ಲಿಕೇಶನ್ ಫಾರ್ ದ ಜಾಬ್, ಅವರು ಪ್ರಸ್ತುತ ಉದ್ಯೋಗಕ್ಕಾಗಿ ತಮ್ಮ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ. ಹಿ ಈಸ್ ಕರೆಂಟ್ಲಿ ಸಬ್ಮಿಟಿಂಗ್ ಹಿಸ್ ಅಪ್ಲಿಕೇಶನ್ ಫಾರ್ ದ ಜಾಬ್, ಇಲ್ಲಿ ಸಬ್ಮಿಟಿಂಗ್ ಐ ಎನ್ ಜಿ ರೂಪ. ಸಕ್ಸೀಡ್ ಅಂದರೆ ಯಶಸ್ವಿಯಾಗು, ಸಕ್ಸೀಡ್ ವಿ ಒನ್ ರೂಪ, ಸಕ್ಸೀಡೆಡ್ ವಿ ಟು ರೂಪ, ಸಕ್ಸೀಡೆಡ್ ವಿ ತ್ರೀ ರೂಪ, ಸಕ್ಸೀಡ್ಸ್ ಎಸ್ ರೂಪ, ಸಕ್ಸೀಡಿಂಗ್ ಐ ಎನ್ ಜಿ ರೂಪ. ಇಫ್ ಅಟ್ ಫಸ್ಟ್ ಯು ಡೋಂಟ್ ಸಕ್ಸೀಡ್, ಟ್ರೈ ಅಗೇನ್, ಮೊದಲಿಗೆ ನೀವು ಯಶಸ್ವಿಯಾಗದಿದ್ದರೆ ಮತ್ತೆ ಪ್ರಯತ್ನಿಸಿ. ಇಫ್ ಅಟ್ ಫಸ್ಟ್ ಯು ಡೋಂಟ್ ಸಕ್ಸೀಡ್, ಟ್ರೈ ಅಗೇನ್, ಇಲ್ಲಿ ಸಕ್ಸೀಡ್ ವಿ ಒನ್ ರೂಪ. ಹಿ ಸಕ್ಸೀಡೆಡ್ ಇನ್ ಗೆಟಿಂಗ್ ಅ ಪ್ಲೇಸ್ ಆಟ್ ಆನ್ ಆರ್ಟ್ ಸ್ಕೂಲ್, ಅವರು ಕಲಾಶಾಲೆಯಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದರು. ಹಿ ಸಕ್ಸೀಡೆಡ್ ಇನ್ ಗೆಟಿಂಗ್ ಅ ಪ್ಲೇಸ್ ಆಟ್ ಆನ್ ಆರ್ಟ್ ಸ್ಕೂಲ್, ಇಲ್ಲಿ ಸಕ್ಸೀಡೆಡ್ ವಿ ಟು ರೂಪ. ಗವರ್ಮೆಂಟ್ ಟ್ರೂಪ್ಸ್ ಹ್ಯಾವ್ ಸಕ್ಸೀಡೆಡ್ ಇನ್ ಕ್ಯಾಪ್ಚರಿಂಗ್ ದ ರೆಬಲ್ ಲೀಡರ್, ಬಂಡಾಯ ನಾಯಕನನ್ನು ಸೆರೆ ಹಿಡಿಯುವಲ್ಲಿ ಸರ್ಕಾರಿ ಪಡೆಗಳು ಯಶಸ್ವಿಯಾಗಿದ್ದಾರೆ. ಗವರ್ಮೆಂಟ್ ಟ್ರೂಪ್ಸ್ ಹ್ಯಾವ್ ಸಕ್ಸೀಡೆಡ್ ಇನ್ ಕ್ಯಾಪ್ಚರಿಂಗ್ ದ ರೆಬೆಲ್ ಲೀಡರ್, ಇಲ್ಲಿ ಸಕ್ಸೀಡೆಡ್ ವಿ ತ್ರೀ ರೂಪ. ದ ಪೋಮ್ ಸಕ್ಸೀಡ್ಸ್ ಇನ್ ಸ್ಟರಿಂಗ್ ದಿ ಇಮ್ಯಾಜಿನೇಷನ್, ಕವಿತೆ ಕಲ್ಪನೆಯನ್ನು ಕಲಕುವಲ್ಲಿ ಯಶಸ್ವಿಯಾಗಿದೆ. ದ ಪೋಯಮ್ ಸಕ್ಸೀಡ್ಸ್ ಇನ್ ಸ್ಟರಿಂಗ್ ದಿ ಇಮ್ಯಾಜಿನೇಷನ್, ಇಲ್ಲಿ ಸಕ್ಸೀಡ್ಸ್ ಎಸ್ ರೂಪ. ಶಿ ಈಸ್ ಸಕ್ಸೀಡಿಂಗ್ ಇನ್ ಹರ್ ನ್ಯೂ ರೋಲ್ ಆಸ್ ಟೀಮ್ ಲೀಡರ್, ತಂಡದ ನಾಯಕಿಯಾಗಿ
ಅವರು ತಮ್ಮ ಹೊಸ ಪಾತ್ರದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಶಿ ಈಸ್ ಸಕ್ಸೀಡಿಂಗ್ ಇನ್ ಹರ್ ನ್ಯೂ ರೋಲ್ ಆಸ್ ಅ ಟೀಮ್ ಲೀಡರ್. ಇಲ್ಲಿ ಸಕ್ಸೀಡಿಂಗ್ ಐಎನ್ಜಿ ರೂಪ. ಸಫರ್ ಅಂದರೆ ನರಳು ಅಥವಾ ಬಳಲು. ಸಫರ್ ವಿ ಒನ್ ರೂಪ, ಸಫರ್ಡ್ ವಿ ಟೂ ರೂಪ, ಸಫರ್ಡ್ ವಿ ತ್ರೀ ರೂಪ, ಸಫರ್ಸ್ ಎಸ್ ರೂಪ ಹಾಗೂ ಸಫರಿಂಗ್ ಐಎನ್ಜಿ ರೂಪ. ಅಟ್ ಲೀಸ್ಟ್ ಹಿ ಡೈಡ್ ಸಡನ್ಲಿ ಆ್ಯಂಡ್ ಡಿಂಟ್ ಸಫರ್. ಕನಿಷ್ಠ ಅವರು ಹಠಾತ್ತನೆ ನಿಧನರಾದರು ಮತ್ತು ನರಳಲಿಲ್ಲ. ಅಟ್ ಲೀಸ್ಟ್ ಹಿ ಡೈಡ್ ಸಡನ್ಲಿ ಆ್ಯಂಡ್ ಡಿಂಟ್ ಸಫರ್. ಇಲ್ಲಿ ಸಫರ್ ಅನ್ನುವಂಥದ್ದು ವಿ ಒನ್ ರೂಪ. ದೇಯರ್ ಪಾರ್ಟಿ ಸಫರ್ಡ್ ಅ ಹೆವಿ ಡಿಫೀಟ್ ಇನ್ ದಿ ಇಲೆಕ್ಷನ್. ಚುನಾವಣೆಯಲ್ಲಿ ಅವರ ಪಕ್ಷ ಹೀನಾಯ ಸೋಲು ಕಂಡಿತು. ದೇಯರ್ ಪಾರ್ಟಿ ಸಫರ್ಡ್ ಅ ಹೆವಿ ಡಿಫೀಟ್ ಇನ್ ದಿ ಇಲೆಕ್ಷನ್. ಇಲ್ಲಿ ಸಫರ್ಡ್ ವಿ ಟೂ ರೂಪ. ರವಿ ಹ್ಯಾಡ್ ಸಫರ್ಡ್ ವಾಯ್ಲೆಂಟ್ ಸಿಕ್ನೆಸ್ ಆ್ಯಂಡ್ ಡಯರಿಯಾ. ರವಿ ತೀವ್ರ ಅನಾರೋಗ್ಯ ಮತ್ತು ಅತಿಸಾರದಿಂದ ಬಳಲಿದ್ದರು. ರವಿ ಹ್ಯಾಡ್ ಸಫರ್ಡ್ ವಾಯ್ಲೆಂಟ್ ಸಿಕ್ನೆಸ್ ಆ್ಯಂಡ್ ಡಯರಿಯಾ. ಇಲ್ಲಿ ಸಫರ್ಡ್ ವಿ ತ್ರೀ ರೂಪ. ಹೀ ಸಫರ್ಸ್ ಫ್ರಮ್ ಅಕ್ಯೂಟ್ ಡಿಪ್ರೆಷನ್. ಅವರು ತೀವ್ರ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಹೀ ಸಫರ್ಸ್ ಫ್ರಮ್ ಅಕ್ಯೂಟ್ ಡಿಪ್ರೆಷನ್. ಇಲ್ಲಿ ಸಫರ್ಸ್ ಎಸ್ ರೂಪ. ಹೀ ಈಸ್ ಸಫರಿಂಗ್ ಫ್ರಮ್ ಅ ಸೀರಿಯಸ್ ಇಲ್ನೆಸ್. ಅವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಹೀ ಈಸ್ ಸಫರಿಂಗ್ ಫ್ರಮ್ ಅ ಸೀರಿಯಸ್ ಇಲ್ನೆಸ್. ಇಲ್ಲಿ ಸಫರಿಂಗ್ ಐಎನ್ಜಿ ರೂಪ. ಇಲ್ಲಿಯೂ ಬಳಲುತ್ತಿದ್ದಾರೆ ಅನ್ನೋದುಂಟು, ಇಲ್ಲಿ ಕೂಡ ಬಳಲುತ್ತಿದ್ದಾರೆ ಅಂತುಂಟು. ಈ ವಾಕ್ಯದ ಅರ್ಥ ಹೀಗೆ ಬರ್ತದೆ. ಆಯ್ತಾ? ಸಜೆಸ್ಟ್ ಅಂದರೆ ಸೂಚಿಸು. ಸಜೆಸ್ಟ್ ವಿ ಒನ್ ರೂಪ, ಸಜೆಸ್ಟೆಡ್ ವಿ ಟೂ ರೂಪ, ಸಜೆಸ್ಟೆಡ್ ವಿ ತ್ರೀ ರೂಪ, ಸಜೆಸ್ಟ್ಸ್ ಎಸ್ ರೂಪ, ಸಜೆಸ್ಟಿಂಗ್ ಐಎನ್ಜಿ ರೂಪ. ಹೌ ಡೇರ್ ಯು ಸಜೆಸ್ಟ್ ಸಚ್ ಅ ಥಿಂಗ್. ಅಂತಹ ವಿಷಯವನ್ನು ಸೂಚಿಸಲು ನಿಮಗೆ ಎಷ್ಟು ಧೈರ್ಯ? ಹೌ ಡೇರ್ ಯು ಸಜೆಸ್ಟ್ ಸಚ್ ಅ ಥಿಂಗ್. ಇಲ್ಲಿ ಸಜೆಸ್ಟ್ ವಿ ಒನ್ ರೂಪ. ಮನೋಜ್ ಸಜೆಸ್ಟೆಡ್ ದಟ್ ವಿ ಶುಡ್ ಗೋ ಫಾರ್ ಅ ಸ್ವಿಮ್. ಈಜಲು ಹೋಗೋಣ ಎಂದು ಮನೋಜ್ ಸೂಚಿಸಿದರು. ಮನೋಜ್ ಸಜೆಸ್ಟೆಡ್ ದಟ್ ವಿ ಶುಡ್ ಗೋ ಫಾರ್ ಅ ಸ್ವಿಮ್. ಇಲ್ಲಿ ಸಜೆಸ್ಟೆಡ್ ವಿ ಟೂ ರೂಪ. ಸಮ್ ಸ್ಟಡೀಸ್ ಹ್ಯಾವ್ ಸಜೆಸ್ಟೆಡ್ ಅ ಲಿಂಕ್ ಬಿಟ್ವೀನ್ ಸರ್ಟನ್ ಟೈಪ್ಸ್ ಆಫ್ ಫುಡ್ಸ್ ಆ್ಯಂಡ್ ಕ್ಯಾನ್ಸರ್. ಕೆಲವು ಅಧ್ಯಯನಗಳು ಕೆಲವು ರೀತಿಯ ಆಹಾರಗಳು ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧವನ್ನು ಸೂಚಿಸಿವೆ. ಸಮ್ ಸ್ಟಡೀಸ್ ಹ್ಯಾವ್ ಸಜೆಸ್ಟೆಡ್ ಅ ಲಿಂಕ್ ಬಿಟ್ವೀನ್ ಸರ್ಟನ್ ಟೈಪ್ಸ್ ಆಫ್ ಫುಡ್ಸ್ ಆ್ಯಂಡ್ ಕ್ಯಾನ್ಸರ್. ಇಲ್ಲಿ ಸಜೆಸ್ಟೆಡ್ ವಿ ತ್ರೀ ರೂಪ. ಹಿಸ್ ಆಟಿಟ್ಯೂಡ್ ಸಜೆಸ್ಟ್ಸ್ ದಟ್ ಹೀ ಇಸಂಟ್ ಇಂಟ್ರೆಸ್ಟೆಡ್. ಅವನ ವರ್ತನೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಸೂಚಿಸುತ್ತದೆ. ಹಿಸ್ ಆಟಿಟ್ಯೂಡ್ ಸಜೆಸ್ಟ್ಸ್ ದಟ್ ಹೀ ಇಸಂಟ್ ಇಂಟ್ರೆಸ್ಟೆಡ್. ಇಲ್ಲಿ ಸಜೆಸ್ಟ್ಸ್ ಎಸ್ ರೂಪ. ಆರ್ ಯು ಸಜೆಸ್ಟಿಂಗ್ ಐ ಆಮ್ ಟೂ ಫ್ಯಾಟ್. ನಾನು ತುಂಬ ದಪ್ಪಗಿದ್ದೇನೆ ಎಂದು ನೀವು ಸೂಚಿಸುತ್ತಿದ್ದೀರಾ? ಆರ್ ಯು ಸಜೆಸ್ಟಿಂಗ್ ಐ ಆಮ್ ಟೂ ಫ್ಯಾಟ್. ಇಲ್ಲಿ ಸಜೆಸ್ಟಿಂಗ್ ಐಎನ್ಜಿ ರೂಪ. ಸಪ್ಲೈ ಅಂದರೆ ಪೂರೈಕೆ ಮಾಡು ಅಥವಾ ಒದಗಿಸು. ಸಪ್ಲೈ ವಿ ಒನ್ ರೂಪ, ಸಪ್ಲೈಡ್ ವಿ ಟೂ ರೂಪ, ಸಪ್ಲೈಡ್ ವಿ ತ್ರೀ ರೂಪ, ಸಪ್ಲೈಸ್ ಎಸ್ ರೂಪ, ಸಪ್ಲೈಯಿಂಗ್ ಐಎನ್ಜಿ ರೂಪ. ಪ್ಲೀಸ್ ಸಪ್ಲೈ ಅ ವ್ಯಾಲಿಡ್ ಯೂಸರ್ ಪಾಸ್ವರ್ಡ್. ದಯವಿಟ್ಟು ಮಾನ್ಯವಾದ ಬಳಕೆದಾರ ಪಾಸ್ವರ್ಡ್ ಅನ್ನು ಒದಗಿಸಿ. ಪ್ಲೀಸ್ ಸಪ್ಲೈ ಅ ವ್ಯಾಲಿಡ್ ಯೂಸರ್ ಪಾಸ್ವರ್ಡ್. ಇಲ್ಲಿ ಸಪ್ಲೈ ವಿ ಒನ್ ರೂಪ. ಹೀ ಸಪ್ಲೈಡ್ ಫುಡ್ ಟು ದೆಮ್. ಅವರು ಅವರಿಗೆ ಆಹಾರವನ್ನು ಪೂರೈಸಿದರು. ಹೀ ಸಪ್ಲೈಡ್ ಫುಡ್ ಟು ದೆಮ್. ಇಲ್ಲಿ ಸಪ್ಲೈಡ್ ವಿ ಟೂ ರೂಪ. ಟ್ರಾನ್ಸ್ಪೋರ್ಟೇಷನ್ ವಿಲ್ ಬಿ ಸಪ್ಲೈಡ್ ಬೈ ದಿ ಕಂಪನಿ. ಸಾರಿಗೆಯು ಸಂಸ್ಥೆಯಿಂದ ಪೂರೈಸಲಾಗುವುದು. ಟ್ರಾನ್ಸ್ಪೋರ್ಟೇಷನ್ ವಿಲ್ ಬಿ ಸಪ್ಲೈಡ್ ಬೈ ದ ಕಂಪನಿ. ಇಲ್ಲಿ ಸಪ್ಲೈಡ್ ವಿ ತ್ರೀ ರೂಪ. ದ ಸ್ಕೂಲ್ ಸಪ್ಲೈಸ್ ಬುಕ್ಸ್ ಫಾರ್ ದ ಚಿಲ್ಡ್ರನ್. ಶಾಲೆಯು ಮಕ್ಕಳಿಗೆ ಪುಸ್ತಕಗಳನ್ನು ಪೂರೈಸುತ್ತದೆ. ದ ಸ್ಕೂಲ್ ಸಪ್ಲೈಸ್ ಬುಕ್ಸ್ ಫಾರ್ ದ ಚಿಲ್ಡ್ರನ್. ಇಲ್ಲಿ ಸಪ್ಲೈಸ್ ಎಸ್ ರೂಪ. ದೇ ಹ್ಯಾವ್ ಬೀನ್ ಸಪ್ಲೈಯಿಂಗ್ ಕೋವರ್ಟ್ ಮಿಲಿಟರಿ ಏಡ್ ಟು ದ ರೆಬಲ್ಸ್. ಅವರು
ಬಂಡುಕೋರರಿಗೆ ರಹಸ್ಯ ಮಿಲಿಟರಿ ಸಹಾಯವನ್ನು ಪೂರೈಸುತ್ತಿದ್ದಾರೆ. ದೇ ಹ್ಯಾವ್ ಬೀನ್ ಸಪ್ಲೈಯಿಂಗ್ ಕೋವರ್ಟ್ ಮಿಲಿಟರಿ ಏಡ್ ಟು ದ ರೆಬಲ್ಸ್. ಇಲ್ಲಿ ಸಪ್ಲೈಯಿಂಗ್ ಐಎನ್ಜಿ ರೂಪ. ಸಪೋರ್ಟ್ ಅಂದರೆ ಆಧಾರ ಕೊಡು ಅಥವಾ ಬೆಂಬಲಿಸು. ಸಪೋರ್ಟ್ ವಿ ಒನ್ ರೂಪ, ಸಪೋರ್ಟೆಡ್ ವಿ ಟು ರೂಪ, ಸಪೋರ್ಟೆಡ್ ವಿ ತ್ರೀ ರೂಪ, ಸಪೋರ್ಟ್ಸ್ ಎಸ್ ರೂಪ, ಸಪೋರ್ಟಿಂಗ್ ಐಎನ್ಜಿ ರೂಪ. ಹಿ ಸ್ವೋರ್ ಅನ್ ಓತ್ ಟು ಸಪೋರ್ಟ್ ದ ಕಿಂಗ್. ಅವರು ರಾಜನನ್ನು ಬೆಂಬಲಿಸುವುದಾಗಿ ಪ್ರಮಾಣ ಮಾಡಿದರು. ಹಿ ಸ್ವೋರ್ ಅನ್ ಓತ್ ಟು ಸಪೋರ್ಟ್ ದ ಕಿಂಗ್. ಇಲ್ಲಿ ಓತ್ ಅಂದರೆ ಪ್ರಮಾಣ ಅಂತ. ಸಪೋರ್ಟ್ ಇಲ್ಲಿ ವಿ ಒನ್ ರೂಪ. ದೇ ಸಪೋರ್ಟೆಡ್ ದೇರ್ ಸಿಸ್ಟರ್ಸ್ ಇನ್ ದ ಡಿಸ್ಪ್ಯೂಟ್. ವಿವಾದದಲ್ಲಿ ಅವರು ತಮ್ಮ ಸಹೋದರಿಯರನ್ನು ಬೆಂಬಲಿಸಿದರು. ದೇ ಸಪೋರ್ಟೆಡ್ ದೇರ್ ಸಿಸ್ಟರ್ಸ್ ಇನ್ ದ ಡಿಸ್ಪ್ಯೂಟ್. ಇಲ್ಲಿ ಸಪೋರ್ಟೆಡ್ ವಿ ಟು ರೂಪ. ದ ರೂಫ್ ಈಸ್ ಸಪೋರ್ಟೆಡ್ ಬೈ ಸ್ಟೋನ್ ಕಾಲಮ್ಸ್. ಛಾವಣಿಯು ಕಲ್ಲಿನ ಕಂಬಗಳಿಂದ ಆಧಾರಿತವಾಗಿವೆ. ದ ರೂಫ್ ಈಸ್ ಸಪೋರ್ಟೆಡ್ ಬೈ ಸ್ಟೋನ್ ಕಾಲಮ್ಸ್. ಇಲ್ಲಿ ಸಪೋರ್ಟೆಡ್ ವಿ ತ್ರೀ ರೂಪ. ನಾಟ್ ಆಲ್ ದ ಎವಿಡೆನ್ಸ್ ಸಪೋರ್ಟ್ಸ್ ದಿಸ್ ವ್ಯೂ. ಎಲ್ಲ ಪುರಾವೆಗಳು ಈ ದೃಷ್ಟಿಕೋನವನ್ನು ಬೆಂಬಲಿಸುವುದಿಲ್ಲ. ನಾಟ್ ಆಲ್ ದಿ ಎವಿಡೆನ್ಸ್ ಸಪೋರ್ಟ್ಸ್ ದಿಸ್ ವ್ಯೂ. ಇಲ್ಲಿ ಸಪೋರ್ಟ್ಸ್ ಎಸ್ ರೂಪ. ದ ಡ್ರಗ್ ಕಂಪನಿ ಈಸ್ ಸಪೋರ್ಟಿಂಗ್ ಕ್ಯಾನ್ಸರ್ ರಿಸರ್ಚ್. ಔಷಧ ಕಂಪನಿ ಕ್ಯಾನ್ಸರ್ ಸಂಶೋಧನೆಗೆ ಬೆಂಬಲ ನೀಡುತ್ತಿದೆ. ದ ಡ್ರಗ್ ಕಂಪನಿ ಈಸ್ ಸಪೋರ್ಟಿಂಗ್ ಕ್ಯಾನ್ಸರ್ ರಿಸರ್ಚ್. ಇಲ್ಲಿ ಸಪೋರ್ಟಿಂಗ್ ಐಎನ್ಜಿ ರೂಪ.